ನೂತನವಾಗಿ ಐಕಂತೆಲ್ಲ ಏ ರಾಮಮೂರ್ತಿ ಅವರೇ ಶೈಲೇಂದ್ ಹೊಸ ಶಾಸಕರಿಗೆ ಕೊಡಿ ಇನ್ನು ಆಳವರು ವಿಧಾನಸಭೆ ಬರಂಗಿಲ್ಲ ಅಂತ ಅವನು ಕಾನೂನು ಮಾಡಿ ಆಯ್ತು ಏನ್ರಿ ಮಾತಾಡ್ತೀರಿ ಆಯ್ತು ನೀ ಕೂತ್ಕೊಳ್ಳಿ ಇವರೇ ಗೊತ್ತಾಗ್ತಾ ಇಲ್ಲ ನೀ ಕೂತ್ಕೊಳ್ಳಿ ಹೇಳ್ತೀನಿ ಮತ್ತೆ ನಾನು ಕೂತ್ಕೊಳ್ಳಿ ಶಿವಲಿಂಗೇಗೌಡರಿಗೆ ಕೊಡ್ರಿ ರೇವಣ್ಣವರೇ ಇಂದ ಕೊಡ್ತೀವಿ ನೀ ಕೂತ್ಕೊಳ್ಳಿ 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 ಹೊಸ ಶಾಸಕರಿಗೆ ಏ ಮಂಜುನಾಥ್ ರಾರೆಡಿ ನೀ ಕೂತ ಮಂಜುನಾಥ್ ಮಂಜುನಾಥ್ ಕೂತ್ಕೊಳ್ಳಿ ಈಗ ನೆಲ್ಲಿ ಈಗ ನಮಗೆ ನೆಕ್ಸ್ಟ್ ಗುರುವಾರ ಶುಕ್ರವಾರ ತನಕ ಟೈಮ್ ಇದೆ ಯಾರಿಗೆ ಎಷ್ಟು ಬೇಕು ಮಾತಾಡುವಂತ ಎಲ್ಲ ಸದಾವಕ ಸಮಯ ಇದೆ ನೀವು ಮಧ್ಯೆ ಮಧ್ಯೆ ಚರ್ಚೆ ಮಾಡದಿದ್ದಲ್ಲಿ ಈಗ ನೂತನವಾಗಿ ಆಕೆ ಶಾಸಕರು ಬಾಲ ಸಮಯದಿಂದ ಉತ್ಸಾಹ ಆಯ್ತು ನಾನು ಹೇಳ್ತೇನೆ ರಾಯರೆಡ್ಡಿ ಮಾತಾಡ್ತೇವೆ ಅಂತ ಹೇಳಿ ನಾನು ಮಾತಾಡ್ತೇನೆ ತಮ್ಮ ಜೊತೆ ಚರ್ಚೆ ಮಾಡಿ ಮಾತಾಡ್ತೇನೆ ನಿಮ್ಮ ಜೊತೆ ಈಗ ನಾನು ನೂತನ ಶಾಸಕರಿಗೆ ಹೇಳಿದಿಷ್ಟೇ ಸೋಮವಾರ ಬಜೆಟ್ ಮೇಲೆ ಮುಂಗಡ ಪತ್ರದ ಮೇಲೆ ಸೋಮವಾರ ದಿವಸ ಬೆಳಿಗ್ಗೆಯಿಂದ ಸಂಜೆ ತನಕ ಬರೇ ಫಸ್ಟ್ ಟೈಮ್ ಶಾಸಕರಿಗೆ ಮಾತ್ರ ಮಾತಾಡುವಂತ ಅವಕಾಶ ತಾವೆಲ್ಲರೂ ಕೂಡ ತಯಾರಾಗಿ ಬನ್ನಿ ಅದನಂತರ 4 ದಿವಸ ಟೈಮ್ ಇದೆ ಆವಾಗ ಸೀನಿಯರ್ ಸೀನಿಯರ್ಗೆ ಮಾತಾಡುವ ಅವಕಾಶ ಇದೆ ರಾಜ್ಯಪಾಲ ಭಾಷೆ ನಿಮ್ಮ ಎಲ್ಲ ಹಿರಿಯ ನಾಯಕರು ಎಲ್ಲ ಎಲ್ಲ ಸಮಯ ನೋಡಿ ರಾಜ್ಯಪಾಲ ಮೇಲೆ ಸರಿ ಈಗ ರಾಜ್ಯ ಆಯ್ತು ರಾಮಮೂರ್ತಿ ಅವರೇ ಸುರೇಶ್ ಸರ್ ರಾಜ್ಯಪಾಲ ಸುರೇಶ್ ಅವರೇ ಶ್ರೀವಾಸ್ತವ್ ಅವರು ಕೂತ್ಕೊಳ್ಳಿ ಏ ನಾನು ಮಾತಾಡ್ದು ಕೇಳಿ ನೀವು ಫಸ್ಟ್ ಮಾತಾಡ್ದು ಕೇಳಿ ಮಾತಾಡ್ದಲ್ಲಿ ಕೇಳಿ ಆಯ್ತು ಮಾತಾಡ್ದು ನಾನು ಇಲ್ಲಿ ಮಾತಾಡ್ದು ಆಯ್ತು ನಾನು ಮಾತಾಡ್ದು ಕೇಳಿ ಚರ್ಚೆ ಮಾಡ್ಲಿಕ್ಕೆ ನೀವು ಮಾತಾಡ್ದು ಕೇಳಿ ಅವಕಾಶ ಕೊಡ್ಲಿಲ್ಲ ಅಧ್ಯಕ್ಷರೇ ಇಲ್ಲಿ ಬಂದು ನೀವು ಧರಣಿ ಮಾಡಿ ಮತ್ತೆ ಗಮನ ಸಲಹೆ ಸೂಚನೆ ಕೇಳಿ ಇಲ್ಲಿ ಬಾವಿಗೆ ಯಾರಿಗೆ ಬರ್ಲಿಕ್ಕೆ ಹೇಳಿ ನಿಮ್ಮ ಹತ್ರ ಶಾಸಕರಿಗೆ ಬಾವಿಗೆ ಬಂದು ಖುಷಿ ಆಗಿದೆಲ್ಲ ಬರ್ಲಿಕ್ಕೆ ಬಾವಿಗೆ ಬಂದಾಗ ನಾನು ಅದು ನಿನ್ನೆ ರದ್ದ ಆಯ್ತು ಹಾಗೆ ಹಾಗೆ ರದ್ದ ಆಯ್ತು ಇವತ್ತು ಇವತ್ತು ಬರ್ತದೆ ಈ ಸೆಷನ್ ಎಲ್ಲ ಬರೀ ಧರಣಿ ಆಗೋತು ಈಗ ಅವಕಾಶ ಕೊಟ್ರೆ ರೇವಣ್ ಅವರು ಮಾತಾಡ್ತಾರೆ ನಮ್ಮ ತೆಂಗು ಬೆಳೆಗಾರರು ಸುರೇಶ್ ಈಗ ಆಯ್ತು ನೀ ಕೂತ್ಕೊಂಡು ಹೇಳ್ದು ಕೇಳಿ ನಾನು ಹೇಳ್ದು ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡ್ದು ಕೇಳ್ರಿ ಮಾತಾಡ್ದು ಕೇಳಿ ಸಭಾಧ್ಯಕ್ಷ ಒಂದು ವಾರ ಆಯ್ತು ನನಗೆ ಅರ್ಥ ಆಗ್ತದೆ ಅರ್ಥ ಆಗ್ತದೆ ಒಂದೇ ತಾರೆ ಕೂತ್ಕೊಳ್ಳಿ ಶ್ರೀನಿವಾಸ್ ಅಲ್ಲ ಅಧ್ಯಕ್ಷ ಈಗ ನಿಮಿಷ ಈ ಕಡೆಯಿಂದ ಹೊಸ ಶಾಸಕರುಗಳು ತುಂಬಾ ಜನ ಆಯ್ಕೆಯಾಗಿ ಬಂದಿದ್ದಾರೆ ಈಗಾಗಲೇ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಭಾಷಣ ಮಾಡಬೇಕು ನಿಮ್ಮ ಹತ್ರ ಪಟ್ಟಿನ ಕಳಿಸ್ಕೊಟ್ಟಿದೆ ಮತ್ತು ಆ ಎಲ್ಲ ಶಾಸಕರು ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡಿದ್ದಾರೆ ನಿನ್ನೆಯಿಂದನೂ ಕಾಯ್ತಾ ಇದ್ದಾರೆ ದಯಮಾಡಿ ನಮ್ಮ ಕಡೆ ಒಂದು 5-6 ಜನ ಹೊಸ ಶಾಸಕರು ಮಾತಾಡ್ತಾರೆ ಓಕೆ ಬಜೆಟ್ನಲ್ಲೂ ಕೆಲವರು ಮಾತಾಡ್ತಾರೆ ಇದರಲ್ಲೂ ಕೆಲವರು ಮಾತಾಡ್ತಾರೆ ನಾವ್ಯಾರು ಸೀನಿಯರ್ಸ್ ಮಾತಾಡಲ್ಲ ಅಂತ ಅನ್ಕೊಳ್ತಾ ಇದೀವಿ ಈಗ ಅವ್ರಿಗೆ ಅವಕಾಶ ಕೊಟ್ಟಂದ್ರೆ ನಮಗೆ ಕೊಡಿ ತೊಂದರೆ ಇಲ್ಲ ಈಗ ನಾಳೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಇದೆ ಯಾರಿಗೆಲ್ಲ ಒಂದನೇ ಮಾತಾಡಬೇಕು ಇವತ್ತು ರಾತ್ರಿ 1 ಗಂಟೆ ಆದರೂ ಕೂಡ ನಿಮಗೆ ನಾನು ಟೈಮ್ ಕೊಡ್ತೇನೆ
ಇವತ್ತು ನಮ್ಗೆಲ್ಲರಿಗೆ ಟೈಮ್ ಕೊಡುವ, ಅದಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ. ಯಾರಿಗೆ ಬೇಕಾದ್ರೆ ಮಾತಾಡಿ, ರಾತ್ರಿ ಬೆಳಿಗ್ಗೆ ತನಕ ತಾವು ಮಾತಾಡಬೇಕಂತೇಳಿ ಕೂಡ ನಾನು ಅಧ್ಯಕ್ಷನಾಗಿ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ನಿಮ್ಮ ಮಾತುಗಳು ಕೇಳಲಿಕ್ಕೆ ನಾನು ಇಲ್ಲಿ ತಯಾರಾಗಿದ್ದೇನೆ. ನಾಳೆ ಉತ್ತರ ಕೊಡೋಣ. ನಾನೇನು ಹೇಳಿದರೆ ಸೋಮವಾರಕ್ಕೆ ಮುಂಗಡ ಪತ್ರ ತಯಾರಾಗ್ತಾರೆ ಫಸ್ಟಿಗೆ, ಅವತ್ತೊಂದು ಸೀಮಿತವಾಗಿ ಫಸ್ಟ್ ಟೈಮ್ಗೆ ಇರುವಂಥದ್ದು. ನಿನ್ನೆ ಗಮನ ಸೆಳೆಯುವ ಸೂಚನೆ ಇತ್ತು, ಬಾವಿಗೊಂದು ಧರಣಿ ಆದ ಕಾರಣ ಅದನ್ನು ಮುಂದೆ ಎಲ್ಲ ಉತ್ತರ ಕೊಡಲಾಗಿದೆ. ಇವತ್ತಿನ ಕ್ವಶನ್ ಅವರು ಮತ್ತು ಗಮನ ಸೆಳೆಯುವ ಸೂಚನೆಯನ್ನು ನಮ್ಮ ಈ ಕೆಲವರು ಇವತ್ತು ಮಾತಾಡಿದ ನಂತರ ನಾವು ಪ್ರಶ್ನೋತ್ತರ ಗಮನ ಸೆಳೆಯುವ ಸೂಚನೆ, ಅದರ ನಂತರ ನಿಮಗೆ ಯಾರಿಗೆಲ್ಲ ಇದರಲ್ಲಿ ಮಾತಾಡಲಿಕ್ಕೆ ಅವಕಾಶ ಬೇಕು ಎಷ್ಟೇ ಒತ್ತಾದರೂ ಕೂಡ ನಾನು ಕೊಡಲಿಕ್ಕೆ ತಯಾರಾಗಿದ್ದೇನೆ. ಒಟ್ಟಾರೆಯಾಗಿ ನಾಳೆ ಉತ್ತರ ನಮಗೆ ಕೊಡಬೇಕಾಗ್ತದೆ, ನೀವೆಲ್ಲ ಅದಕ್ಕೆ ಸಹಕರಿಸಿಕೊಂಡು ಇರಿಯ ಮುಂದೆ. ಈಗ ಬಸ್ ಆಲ್ರೆಡಿ ಮಾತಾಡಿ, ವಿಲ್ ಗಿವ್ ದಟ್ ಚಾನ್ಸ್. ಶಿವಗಂಗು ಇಲ್ಲಿ ಎಲ್ಲ ಡೈರೆಕ್ಷನ್ ಕೊಡುವರೇ ಮಾಡುದು ಆಕ್ಟಿಂಗ್ ಇದು ಸರ್ ಇದು ತೀರ್ಮಾನ ಶಿವಗಂಗ ಆಯ್ತು ಮುಗಿದಲ್ಲ ಮಾತಾಡ್ಲಿ. ರಾಯರೆಡ್ಡಿ ಅವರೇ ನೀವು ಸೀನಿಯರ್ ಮೆಂಬರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಎಷ್ಟೇ ಮುಗಿಸಿದ್ರೆ ಅಷ್ಟು ಮುಗಿಸ್ತೇನೆ. ಅಲ್ಲ ನೀವೆಷ್ಟೇ ನನಗೆ ಈಗ ಮುಗಿಸಿದ್ರೆ ಆಯ್ತು, ನಮ್ಗೆ ಸಂತೋಷ. ಈಗ ಆದಷ್ಟು ಬೇಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿ ಮುಗಿಸಿ, ಬೇಗ ಮುಗಿಸುವಂತ ಎಲ್ಲ ಚಾಕಚಕ್ಯ ನಿಮ್ಮ ಹತ್ರ ಇದೆ. ಮತ್ತೆ ಹಿರಿಯರು ಮತ್ತೆ ಮಾತಾಡ್ಲಿಕ್ಕೆ ಇದ್ದಾರೆ, ಫಸ್ಟ್ ಟೈಮ್ ಮಾತಾಡ್ಲಿಕ್ಕೆ. ಐ ರೆಸ್ಪೆಕ್ಟ್ ಯುವರ್ ವರ್ಡ್ಸ್, ಥ್ಯಾಂಕ್ ಯು.